ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಗಂಡು ಮೆಟ್ಟಿನ ನಾಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಡೆದಾಡಿದ ಭೂಮಿಯಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಸುಕ್ಷೇತ್ರ ತುರುಮರಿ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀ ವೇದಮೂರ್ತಿ ಶಾಂತಯ್ಯ ಮಹಾಸ್ವಾಮಿಗಳು ಮೌನವ್ರತ ಮಾಡುವ ಸಂಕಲ್ಪ ತೊಟ್ಟಿದ್ದಾರೆ. ಪ್ರಥಮ ಬಾರಿಗೆ ಶ್ರಾವಣ ಮಾಸದಲ್ಲಿ ಸುಕ್ಷೇತ್ರ ಹುಲಿಕಟ್ಟಿ ಅವಧೂತ ಶಿವಾನಂದ ಶ್ರೀಮಠದಲ್ಲಿ ಶ್ರಾವಣ ಮಾಸದಲ್ಲಿ ಹಿಂದಿನ ವರ್ಷ ಲೋಕ ಕಲ್ಯಾಣಾರ್ಥವಾಗಿ ಮೌನವ್ರತ ಅನುಷ್ಠಾನ ಮಾಡಿದ್ದರು. ದ್ವಿತೀಯ ಬಾರಿ ಸುಕ್ಷೇತ್ರ ಮರಡಿ ಬಸವೇಶ್ವರ ದೇವಸ್ಥಾನ ತುರುಮರಿ ಗ್ರಾಮದಲ್ಲಿ ಈ ವರ್ಷ ಶ್ರಾವಣ ಮಾಸದಲ್ಲಿ ಹಮ್ಮಿಕೊಂಡಿದ್ದಾರೆ. ಶುಕ್ರವಾರ ದಿನಾಂಕ 29/7/2022 14/9/2022 48 ದಿನಗಳ ಕಾಲ ಮೌನವ್ರತ ಮಾಡಲು ಸಂಕಲ್ಪ ತೊಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ತುರುಮರಿ ಗ್ರಾಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ವೇದಮೂರ್ತಿ ಶಾಂತಯ್ಯ ಮಹಾಸ್ವಾಮಿಗಳು ದ್ವಿತೀಯ ಮೌನ ಅನುಷ್ಠಾನವನ್ನು ಆಚರಣೆ ಮಾಡುತ್ತಿದ್ದಾರೆ. ಅದರ ಕುರಿತಾಗಿ ನೇರವಾಗಿ ಗುರುಗಳಿಂದಲೇ ಮಾಹಿತಿ ತಿಳಿದುಕೊಳ್ಳೋಣ. ಬನ್ನಿ ಗುರುಗಳ. ನಮಸ್ಕಾರ. ನಮಸ್ಕಾರ ಗುರುಗಳ. ನೀವು ಈ ಒಂದು ಅನುಷ್ಠಾನ ಮಾಡುತ್ತಿರುವಂತಹ ಉದ್ದೇಶ? ನಾವು ಅನುಷ್ಠಾನ ಮಾಡುತ್ತಿರುವಂಥ ಉದ್ದೇಶ, ಲೋಕ ಕಲ್ಯಾಣಾರ್ಥವಾಗಿ 48 ದಿನಗಳ ಪರ್ಯಂತ ಮೌನ ಹಾಗೂ ಉಪವಾಸ ಅನುಷ್ಠಾನವನ್ನು ಮಾಡ್ತಾ ಬರ್ತೀವಿ. ಅದು ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಅನುಷ್ಠಾನ. ಭಕ್ತರಿಗೆ, ಸಕಲ ಭಕ್ತರಿಗೂ ಒಳಿತಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಶಕ್ತಿದೇವಿಯ ಆರಾಧನೆಯನ್ನು ಮಾಡ್ತಾ ಅನುಷ್ಠಾನವನ್ನು ಕೈಗೊಳ್ತಾ ಬರ್ತಾ ಇದ್ದೀವಿ. ಈಗ ನಾವು ಇದು ಎರಡನೆಯ ಬಾರಿ ಅನುಷ್ಠಾನವನ್ನು ಕೈಗೊಂಡಿದ್ದೀವಿ. 48 ದಿನಗಳ ಪರ್ಯಂತ ನಾವು ಮೌನವಾಗಿ ಮತ್ತು ಯಾವುದೇ ಆಹಾರವನ್ನು ಸ್ವೀಕರಿಸದೆ ನಾವು ಈ ಅನುಷ್ಠಾನವನ್ನು ಕೈಗೊಳ್ತಾ ಬರ್ತಾ ಇದ್ದೀವಿ. ಸರಿ ಗುರುಗಳ, ಎರಡನೇ ಅನುಷ್ಠಾನ ಅಂತ ಹೇಳಿದ್ರಿ, ಈ ಹಿಂದೆ ಮೊದಲನೇ ಅನುಷ್ಠಾನವನ್ನು ನೀವು ಎಲ್ಲಿ ಆಚರಣೆ ಮಾಡಿದ್ರಿ? ಮೊದಲನೆಯ ಅನುಷ್ಠಾನವನ್ನು ಹೋದ ವರ್ಷ ಶ್ರಾವಣ ತಿಂಗಳಲ್ಲಿ ನಾವು ಪ್ರಥಮ ಬಾರಿಗೆ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಶಿವಾನಂದ ಅವಧೂತ ಮಠದಲ್ಲಿ ಮೊದಲನೇ ಅನುಷ್ಠಾನವನ್ನು ಕೈಗೊಂಡಿದ್ವಿ. ಅಲ್ಲೂ ಕೂಡ 48 ದಿನಗಳ ಪರ್ಯಂತ ಅನುಷ್ಠಾನವನ್ನು ಮಾಡಿ ಅದು ಪೂರ್ತಿಯಾಗಿ ಯಶಸ್ವಿ ಆಯಿತು. ಸಕಲ ಸದ್ಭಕ್ತರು ಎಲ್ಲರೂ ಒಟ್ಟುಗೂಡಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಗಣ್ಯರನ್ನು ಹಾಗೂ ಈ ನಾಡಿನ ಹರಗುರು ಚರಮೂರ್ತಿಗಳನ್ನು ಕರೆಯಿಸಿಕೊಂಡು ಆ ಅನುಷ್ಠಾನದ ಮಹಾಮಂಗಲ ಕಾರ್ಯಕ್ರಮವನ್ನು ನಮ್ಮ ಸಕಲ ಭಕ್ತರು ನೆರವೇರಿಸಿಕೊಟ್ಟಿದ್ದರು. ಗುರುಗಳ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಶಾಂತಯ್ಯ ಮಹಾಸ್ವಾಮಿಗಳ ಅನುಷ್ಠಾನ ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಲಿ ಎಂದು ಸಮಸ್ತ ತುರುಮರಿ ಗ್ರಾಮದ ಗುರುಹಿರಿಯರ ಪರವಾಗಿ ಹಾಗೂ ಎನ್ ಕೆ ನ್ಯೂಸ್ನ ಪರವಾಗಿ ನಾವು ಶುಭಾಶಯಗಳನ್ನು ಕೋರುತ್ತೇವೆ.